ಇನ್ನೊಂದು ಸೀತೆಯ ಭಾಗ್ಯ ಅಂತ ನರಸಿಂಹಸ್ವಾಮಿಯವರದ್ದೇನೆ ಸೀತೆಯ ಭಾಗ್ಯ. ನಮ್ಮ ರಾಮಾಯಣದಲ್ಲಿ ಕುರಿತು ಯೋಚನೆ ಮಾಡ್ಬೇಕಾದ್ರೆ ನಿಜವಾದ ಪಾತ್ರಗಳು ಯಾರು ಅಂದ್ರೆ ಆಕ್ಚುಲಿ ಇದನ್ನ ಸೀತಾಯಣ ಅಂತ ಇಡಬೇಕಾಗಿತ್ತು ಅಂತ ನನ್ನ ಗುರುಗಳೊಬ್ರು ಹೇಳ್ತಾ ಇದ್ರು. ಇವಾಗ ಕಥೆ ನೋಡಿದ್ರೆ ನಿಜವಾಗ್ಲೂ ಸೀತಾಯಣ ಅಂತ ಇಡಬೇಕಾಗಿತ್ತು, ಸೀತಾಯಣ ಅಂತ ಇದ್ದಿದ್ದು ಚೆನ್ನಾಗಿರ್ತಾ ಇತ್ತು. ಅಷ್ಟು ದೊಡ್ಡವಳು ಅವಳು, ಸೀತೆಯೇ ಲೋಕಕ್ಕೆ ತಾಯಿ. ಇವ್ರು ನೋಡಿ ಎಷ್ಟು ಚೆನ್ನಾಗಿ ಬರೀತಾರೆ. ಇದು ಸಾನಿಟ್ಟೇನೆ, 14 ಸಾಲಿನ ಒಂದು ಕಾವ್ಯ. ಸೀತೆಯೇ ಲೋಕಕ್ಕೆ ತಾಯಿ ಇವ್ರು ಹೇಳೋದು. 1000 ರಾಮ ತೂಗುವರೆ ಅವಳ ತೂಕಕ್ಕೆ. ಕವಿಗಳಿಗೆ ಯಾರ ಕಡೆಗೆ ಹೆಚ್ಚು ಪ್ರೀತಿ ಇದೆ ಅಂತ ಗೊತ್ತಾಗುತ್ತೆ. ರಾಮನಿಗಿಂತ ನಮಗೆ ನಿಜವಾಗ್ಲೂ ಇಷ್ಟ ಆಗೋದು ಸೀತೆಯ ವಿಚಾರ. ಆ ಹೆಂಗ್ಸ್ ಪಾಪ ಎಷ್ಟು ಕಷ್ಟಪಟ್ಲು, ಅಂತ ದೊಡ್ಡ ದೊರೆಯ ಮಗಳಾಗಿ ಅಲ್ಲಿ ಹುಟ್ಟಿ ಇವನ ಜೊತೆಯಲ್ಲಿ ರಾಜಭೋಗವನ್ನು ಅನುಭವಿಸಿ ಕಾಡಲ್ಲೂ ಅಲಗ್ಲಲ್ಲ, ಕಾಡಿನಲ್ಲಿ ಹುಲಿ ಕಿರುವಗಳ ಮಧ್ಯೆ, ರಾಕ್ಷಸರ ಮಧ್ಯೆ, ಅನೇಕ ಕಂಟಕಗಳ ಮಧ್ಯೆ ಹಾಗೆ ರಾವಣನ ಕೈಗೆ ಸಿಗಾಕೊಂಡು ಬಿಟ್ಲಲ್ಲ, ಹಾಗೆ ಒದ್ದಾಡಿದವಳು ಸೀತೆ. ಅದ್ ಜೊತೆಗೆ ನಿಂದನೆ ಬೇರೆ ಕೇಳಬೇಕಾಯ್ತು, ಗಂಡನಿಂದಲೇ ನಿಂದನೆ, ರಾವಣನಿಂದ ನಿಂದನೆ, ಎಲ್ಲರೂ ಅಷ್ಟೇ. ಇದು ಇಂಥ ಸ್ಥಿತಿ ಬಂತಲ್ಲ, ಸೀತೆಯೇ ಲೋಕಕ್ಕೆ ತಾಯಿ, 1000 ರಾಮ ತೂಗುವರೆ ಅವಳ ತೂಕಕ್ಕೆ. ಇವ್ರಿಗೆ ಸುಬ್ಬಸ್ವಾಮಿಯವ್ರಿಗೆ ರಾಮ ಸೀತೆ ಅನ್ಯಾಯ ಮಾಡದ ಅನ್ನೋ ಭಾವನೆ ಇದೆ ಅವ್ರಿಗೆ. ಅವ್ರು ಹೇಳ್ತಾರೆ, ನಮ್ಮ ಕವಿಗಳೆಲ್ಲ ಆ ಮಾತ್ರ ಹೇಳ್ತಾರೆ, ಏನ್ ಮೂರ್ತಿರೋ ಅದನ್ನ ಹೇಳ್ತಾ ಇದ್ರು. ರಾಮಾಯಣದ ಅಂಕಿತವೇ ಒಂದು ಅನ್ಯಾಯ ಸೀತೆಯ ಕಥೆಗೆ. ಇದು ಇದಕ್ಕೆ ರಾಮಾಯಣ ಅಂತ ಇಟ್ಟಿದ್ದೆ ತಪ್ಪು ಅಂತ ಅವ್ರು ಹೇಳೋದು. ಅಂಕಿತ ಹೆಸರು, ರಾಮಾಯಣದ ಅಂಕಿತವೇ ಒಂದು ಅನ್ಯಾಯ, ರಾಮಾಯಣ ಅಂತ ಹೇಳಿದ್ದೆ ತಪ್ಪು, ಸೀತಾಯಣ ಅನ್ಬೇಕಾಗಿತ್ತು ಅಂತ ಕವಿಯ ಉದ್ದೇಶ. ನಿಜವಾದ ಪ್ರಧಾನವಾದ ವ್ಯಕ್ತಿ ಅಂದ್ರೆ ಇಲ್ಲಿ ನಾವು ಸೀತೆಯನ್ನು ಹೇಳಬೇಕಾಗಿತ್ತು. ಯಾರಿಗ ಸೇತು ಬಂಧನ ಸೀತೆಯ ವ್ಯಥೆಗೆ? ಸೇತು ಬಂಧನ ಯಾಕಾಯ್ತು? ಸೀತೆಯ ವ್ಯಥೆ, ಸೀತೆ ಸಿಗ್ತ ಇಲ್ವಲ್ಲ ಅನ್ನೋ ಸಂಕಟಕ್ಕೆ. ಯಾರಿಗ ರಾಕ್ಷಸ ವಿನಾಶ? ಯಾರಿಗೋಸ್ಕರ ಮಾಡ್ತಾರೆ? ಕೈ ಹಿಡಿದವರು ಸಂಶಯದ ಓರೆಗಣ್ಣಿಲ್ಲಿ ನೋಡಿದ ಮೇಲೆ ಇನ್ನಾವ ಭಾಗ್ಯ ಉಳಿದಿತ್ತು ಸೀತೆಗೆ? ನರಸಿಂಹಸ್ವಾಮಿ ತುಂಬಾ ಸಿಟ್ಟು ಬಂದಿರೋದು, ಇಷ್ಟೆಲ್ಲಾ ಕಷ್ಟಪಟ್ಟು ಯುದ್ಧ ಮಾಡಿ ಹೇಳ್ಕಳಿಸಿ ಆಂಜನೇಯನ ಕೈಯಲ್ಲಿ ಸಂದೇಶನೂ ಕಳಿಸ್ಬಿಟ್ಟು ಅಲ್ಲಿ ಲಂಕೆಗೆ ನುಗ್ಗಿ ಅಲ್ಲಿ ಯುದ್ಧ ಮಾಡಿ ಸೋಲಿಸಿ ಕೊನೆಗೆ ಅವ್ನ ಕರೆಸ್ಬಿಟ್ಟು ನಿನ್ನಿಗ್ ಬೇಡ ಹೋಗು ಎಲ್ಲಿ ಬೇಕಾದ್ರೂ ಹೋಗು ಅಂತಾರಲ್ಲ, ಇದು ಕ್ರೌರ್ಯದ ಪರಮಾವಧಿ. ಆ ಹೆಣ್ಮಗಳನ್ನ ಅದು ಸುಳ್ಳು ಸುಳ್ಳು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡ್ ಬನ್ನಿ ಅಂತಾನೆ. ಅವಳನ್ನ ಕಕ್ಕ ಬನ್ನಿ, ಚೆನ್ನಾಗಿ ಸ್ನಾನ ಮಾಡಿಸಿ, ಅಭ್ಯಂಜನ ಸ್ನಾನ ಮಾಡಿಸಿ, ಅಲಂಕಾರ ಮಾಡಿ, ಬಹಳ ಒಳ್ಳೆ ಆಭರಣ ಹಾಕೊಂಡು ಒಳ್ಳೆಯ ಸೀರೆಯನ್ನು ಉಟ್ಕೊಂಡು ಬರ್ಲಿ ಅಂತ ಹೇಳ್ತಾನೆ. ಇದೆಲ್ಲ ಯಾತಕ್ಕೆ ಅಂದ್ರೆ, ಅವನು ನೋಡಮ್ಮ ರಾಮ ಹೇಳೋದು ನನ್ ಕೆಲಸ ನಾನು ಮಾಡಿದೆ. ಹೆಣ್ಣನ್ನ ಒಬ್ಬ ಹೊತ್ಕೊಂಡು ಹೋಗ್ತಾ ಇದ್ರೆ ತಡೆ ಸುಂದರಕ್ಕಾಗಲ್ಲ, ಅದಕ್ಕೋಸ್ಕರ ಹೋರಾಡಿ ತಡೆದೆ. ಆದ್ರೆ ನಿಂದು ಕ್ಯಾರೆಕ್ಟರ್ ಹೇಗೋ ಗೊತ್ತಿಲ್ಲ ನನಗೆ, ನಿನ್ನ ಶೀಲ ನನಗ್ ಗೊತ್ತಿಲ್ಲ, ಯಾಕಂದ್ರೆ ಅಲ್ಲಿದ್ದೆ ರಾಕ್ಷಸನ ಮನೆಯಲ್ಲಿ ಇದ್ದೆ ನೀ ಇಷ್ಟು ದಿವಸ. ಅದರಿಂದ ಯಾರಿಗ ಸೇತು ಬಂಧನ ಸೀತೆಯ ವ್ಯಥೆಗೆ, ಯಾರಿಗ ರಾಕ್ಷಸ ವಿನಾಶ? ಯುದ್ಧ ಮುಗಿಯಲು ತೆರೆ ತೆರೆದು ಬಂದ ಮಾಡದಿ ಏನು ಕೈ ಹಿಡಿದವನು ಅಲ್ಲ, ಯುದ್ಧ ಮುಗಿತು ಸೆರೆಯನ್ನ ತೆರೆದು ಬಂದಂತ ಹೆಂಡತಿಯನ್ನ ಕೈ ಹಿಡಿದವನು ಸಂಶಯದ ಓರೆಗಣ್ಣಲ್ಲೇ ನೋಡಿದ ಮೇಲೆ, ಅಲ್ಲಿ ತನಕ ಅನುಮಾನ ಇರಲಿಲ್ಲ ಅವನಿಗೆ, ಆಗ ಅನುಮಾನ ಬಂತು ಅಂತಂದ ಮೇಲೆ ಇನ್ನಾವ ಭಾಗ್ಯ ಉಳಿದಿತ್ತು ಸೀತೆಗೆ. ನೀನ್ ಮಾಡ್ತಾಳು ಬೆಂಕಿ ತಾವ್ ಬಂದ್ಲು ಲಕ್ಷ್ಮಣ, ಬೆಂಕಿ ಚಿತೆ ಮಾಡಿ ಸರಿ ಹೇಳ್ಬೇಡ, ದುಗ್ತೀನಿ ಅದಕ್ಕೆ ಬೆಂಕಿ ಬೀಳ್ತೀನಿ ನಾನು. ಸೀತೆ ಹೇಳಿದ್ದೀನಿಯಲ್ಲ ಅದು ಉಗ್ರವಾದ ಶಕ್ತಿ, ಇಡೀ ಸಮಾಜ ಗಂಡು ಸಮಾಜಕ್ಕೆ ಅದು ಒಂದ್ ರೀತಿ ಸವಾಲು ಎಸೆಯುವಂತದ್ದು. ಅವನು ಯಾರಿಗೋಸ್ಕರ ಇವಳು ಒಂಥರ ತಪಸ್ಸು ಮಾಡ್ತಾ ಮಾಡಿ ಕಾಡಲ್ಲಿ ಕಾಯ್ತಾ ಇದ್ಲೋ, ಎಷ್ಟು ತೊಂದರೆಗಳನ್ನು ಸಹಿಸಿಕೊಂಡ್ಲೋ, ರಾಕ್ಷಸರ ಕಾಟವನ್ನು ಸಹಿಸಿಕೊಂಡ್ಲೋ, ಅವಳನ್ನು ನೋಡಿದ ಕೂಡ್ಲೇ ರಾಮ ನೀನು ಇಷ್ಟ ಒಂದ್ ಕಡೆ ಹೋಗು, ಯಾರಿಗ್ ಬೇಕಾದ್ರೂ ಕಟ್ಕೋ, ನಾನು ಬಿಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇರ್ಲಿಲ್ಲ. ಸಂಶಯದ ಓರೆಗಣ್ಣಿಲೇ ನೋಡಿದ ಮೇಲೆ ರಾಮನಂತವನೇ ಆ ಕೆಲಸ ಮಾಡಿದ ಅಂದ್ಮೇಲೆ ಇನ್ನಾವ ಭಾಗ್ಯ ಉಳಿದಿತ್ತು ಸೀತೆಗೆ. ಇದಕ್ಕೆ ಲೋಕವನ್ನು ಒಪ್ಪಿಸುವ ಕುಂಟು ಕಾರಣ ಬಾತಿದ್ದರೆ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಂತಾರೆ, ಯಾರು ಭಗಸ ಹೇಗಂದ ಈ ತರ ಮಾತಾಡಿದ್ರೆ ಲೋಕ ಸಂಶಯ ನೋಡತ್ತರೆ. ನೀವು ಮನಸ್ಸಿಗೆ ಶುದ್ಧವಾಗಿರ್ಬೇಕು ನೀವು, ಅದು ಬಹಳ ಮುಖ್ಯವಾದದ್ದು. ಯಾರೋ ವಿವೇಕಾನಂದ ಅಷ್ಟೊಂದು ನಂಬ್ಕೊಳ್ತಿರಲ್ಲ ಸರ್, ಹೌದು ನಂಗೆ ನಂಬಿಕೆ ಇದೆ ಅಂತ ಶಿಷ್ಯ ಅಂತಾನೆ. ಅಲ್ಲ ಒಂದ್ ವೇಳೆ ವಿವೇಕಾನಂದ್ರ ಕೆಟ್ಟ ಕೆಲಸ ಮಾಡಿದ್ದು ಗೊತ್ತಾದ್ರೆ ಆ ಸುದ್ದಿ ತಪ್ಪು ಅಂತ ಹೇಳ್ತೀರಿ? ಅಲ್ಲ ನೀವೇ ಒಂದ್ ವೇಳೆ ನೋಡ್ಬಿಟ್ರೆ
ಒಂದು ಹುಡುಗಿ ಜೊತೆ ಅವ್ರಿರೋದು ನೀವು ನೋಡ್ಬಿಟ್ರೆ, ಅಂದ್ರೆ ನೋಡ್ಬಿಟ್ರೆ ನಾನು ನನ್ನ ಕಣ್ಣೇ ಏನೋ ತೊಂದರೆ ಇದೆ, ಕಣ್ಣಲ್ಲೇ ದೋಷ ಇದೆ ಅಂತ ಇಟ್ಕೊಳ್ತೀನಿ. ಇಂಥ ಒಂದು ಛಲ ಇರಬೇಕು ಮನುಷ್ಯರಿಗೆ. ಅದಕ್ಕೆ ಬೆಂಕಿಯಲ್ಲಿ ನಿಂತು ಬೆಳೆದೆ ಇಂಗಳಾದಳು ಸೀತೆ, ಬಹಳ ದೊಡ್ಡ ಸಾಲಿದು. ನೀವು ಗ್ಯಾಪ್ ಕಟ್ಕೊಳ್ಬೇಕಿದ್ರೆ ಬೆಂಕಿಯಲ್ಲಿ ಬಿದ್ದು ಬೆಳೆದಿಂಗಳಾದಳು ಸೀತೆ. ಬೆಳೆದಿಂಗಳ ನೋಡಿ ಏನ್ ತಂಪಿರುತ್ತೆ, ಬೆಂಕಿಯಿಂದ ಹಾರಿ ತಂಪಾಗ್ಲಲ್ಲ. ಬೆಂಕಿಯಲ್ಲಿ ನಿಂತು ಬೆಳೆದಿಂಗಳಾದಳು ಸೀತೆ, ಮಹಾಲಕ್ಷ್ಮಿ ಸೀತೆ. ಗಂಡಿಗೆ ಬಂದ ಸಂಶಯವೇ ಹೆಣ್ಣಿಗೂ ಬಂದು ಒಂದೇ ಮಾತಾಡಿದಾಳೆ. ಇದು ಬಹಳ ಬೀಸಿನ ಇನ್ನೇ ಹೇಳ್ತಾರೆ. ಈಗ ಆಯ್ತು, ಇದ್ರ ಜೊತೆಗೆ ಸೀತೆ ಈಚೆಗೆ ಬಂದ್ಬಿಟ್ಟು ಬೆಂಕಿಯಿಂದ ಬಂದು ಬಟ್ಟಲೆ ರಾಮ ನಾವು ಇಷ್ಟು ಸೀವರ್ ಚಾರ್ಸಲ್ಲಿದ್ರೆ ನೀನು ಎಲ್ಲೆಲ್ಲೋ ಇದೆಯಲ್ಲ, ನೀನು ಒಬ್ಬನೇ ಇದ್ದೆ, ಎಲ್ಲೆಲ್ಲೋ ಇದ್ದೆ, ಯಾರು ಸಹವಾಸ ಮಾಡಿದ್ಯ ಗೊತ್ತಿಲ್ಲ ನನಗೆ. ಹೆಣ್ಣಿಗೂ ಬಂದು ಈ ಅನುಮಾನ, ಒಂದೇ ಮಾತನಾಡ ಯಾರು ಮಾತಾಡಿದ್ಲ ಅವಳು, ಇಲ್ಲ ಲೋಕ ಸಮ್ಮತಿಯ ಬೇಡಿದಳೆ, ಛೆ ಇಲ್ಲ ಹೂ ಬಾಡದೆಯೇ ಬಂದು ನಿಂತಿತ್ತು ನಿಂತಳು ನಗುತ ರಾಘವನ ಸೇವೆಗೆ. ಅಂದ್ರೆ ಇಷ್ಟೆಲ್ಲ ಒಬಾರಕ್ಕೆ ಗುರಿಯಾದ್ರೂ ಕೂಡ ರಾಘವನ ಸೇವೆ ಮಾಡ್ತೀನಿ ಅಂತ ಬದಲಲ್ಲ ಅವಳು. ಆದ್ರಿಂದ ಅವಳು ದೊಡ್ಡವಳು. ನನಗೆ ನಿಜ ಅನ್ಸತ್ತೆ ಪರಾಕ್ರಮ ಅನ್ನೋದಷ್ಟು ಮುಖ್ಯ ಅಲ್ಲ, ದೃಢತೆ ಇರೋದು ಮುಖ್ಯ, ಮನಶಕ್ತಿ ಇರೋದು ಮುಖ್ಯ. ಕಷ್ಟಗಳನ್ನು ತಪ್ಪಿಸ್ಕೊಳ್ತೀನಿ ಅಂತ ಓಡೋಗೋ ಬುದ್ಧಿ ಅಲ್ಲ ಅದು, ಎದುರಿಸ್ತೀನಿ ಅನ್ನೋ ಬುದ್ಧಿ ತೋರಿಸ್ತಾಳಲ್ಲ, ಆ ಮನಸ್ಸಿನ ಒಂದು ಸ್ಥಿರತೆಯನ್ನ ವ್ಯಕ್ತಪಡಿಸ್ತಾಳ ಸೀತೆ. ಹನುಮಂತನಿಗೆ ತುಂಬಾ ಹೊಗಳ್ತಾರೆ, ಹನುಮಂತನಿಗೆ ತುಂಬಾ ಚೆನ್ನಾಗಿ ಕಾಣುತ್ತದೆ, ವಿಭೀಷಣನಿಗೆ ಗೊತ್ತಾಗುತ್ತೆ, ರಾಮನಿಗೆ ಗೊತ್ತಾಗ್ಲಿಲ್ಲ. ಅದರಿಂದ ನಿಜವಾಗಿ ಬೆಂಕಿಯಲ್ಲಿ ಬಿದ್ದು ಬೆಳದಿಂಗಳಾದಳು ಸೀತೆ ಅನ್ನೋದು ಸರಿ ಅಂದ್ರೆ.